ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದಾಗಿರುವ ಪಿಎಂ ವಿಶ್ವಕರ್ಮ ಯೋಜನೆ ಎರಡನೇ ಹಂತದ ಅನುಷ್ಠಾನವನ್ನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾಡಲಾಗಿದೆ. ಇದರಿಂದ ಸಾಕಷ್ಟು ಜನ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಾಗಾದ್ರೆ ಈ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟದ್ದು, ಯಾವ ರೀತಿ ಜನರಿಗೆ ಸಹಾಯ ಆಗ್ತಾ ಇದೆ ಅನ್ನೋದನ್ನ ನೋಡ್ಕೊಂಬರೋಣ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪಿಎಂ ವಿಶ್ವಕರ್ಮ ಯೋಜನೆಯ ಎರಡನೇ ಹಂತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು, ಫಲಾನುಭವಿಗಳು ಸೌಲಭ್ಯವನ್ನ ಪಡೆದು ಸಂತಸಗೊಂಡಿದ್ದಾರೆ. ದೇಶದ ವಿವಿಧ ಭಾಗಗಳಲ್ಲಿ 18 ವಿವಿಧ ಕುಲಕಸುಬುಗಳನ್ನ ಮಾಡುವ ಮಂದಿಯನ್ನ ಪ್ರೋತ್ಸಾಹಿಸುವುದು ಮತ್ತು ಅವರನ್ನ ಹುರಿದುಂಬಿಸುವುದು ಇದರ ಉದ್ದೇಶವಾಗಿದೆ. ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ಪಿಎಂ ವಿಶ್ವಕರ್ಮ ಯೋಜನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ. ಇದೀಗ ಇನ್ನಷ್ಟು ಪರಿಣಿತರಾಗಿ ಜನ ಕೆಲಸ ಮಾಡುವ ಹುಮ್ಮಸ್ಸನ್ನ ತೋರಿಸ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಮ್ಮದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎರಡನೇ ಹಂತದಿಂದ ವಿಶ್ವಕರ್ಮ ಯೋಜನೆ ಪ್ರಾರಂಭ ಆಗಿದೆ ಮತ್ತು ಸುಮಾರು 37,000 ಹೆಚ್ಚು ಅಪ್ಲಿಕೇಶನ್ಸ್ಗಳು ಬಂದಿದೆ. ಸುಮಾರು 20,000 ಹೆಚ್ಚು ಅಪ್ಲಿಕೇಶನ್ಸ್ಗಳು ಎರಡನೇ ಹಂತನ ಮುಗಿಸಿ ಮೂರನೇ ಹಂತಕ್ಕೆ ಹೋಗಿ ಅವ್ರಿಗೆಲ್ಲ ವಿಶ್ವಕರ್ಮ ಇದರದ್ದು ಅವ್ರು ಏನೇನು ಟ್ರೇಡ್ಸ್ಗಳು 18 ಟ್ರೇಡ್ಸ್ ಇದೆಯಾ ಅದರಲ್ಲಿ ಸರ್ಟಿಫಿಕೇಷನ್ಸು ತೊಗೊತಾ ಇದ್ದಾರೆ. ಜೊತೆಗೆ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಟೂಲ್ ಕಿಟ್ಸು ಮತ್ತು ಮಾರುಕಟ್ಟೆ ಸಹಾಯಧನ ಎಲ್ಲ ರೀತಿಯ ಸಹಾಯಗಳನ್ನು ನಾವು ಮಾಡ್ತಾಯಿದ್ದೀವಿ. ತಾಂತ್ರಿಕ ತೊಂದರೆಗಳಿಂದ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮೇಸನರಿ ಮತ್ತು ಟೈಲರಿಂಗ್ ಟ್ರೇಡ್ಗೆ ಜನ ಬರ್ತಾ ಇರೋದ್ರಿಂದ ಇತರೆ ಟ್ರೇಡ್ಗಳವರೆಗೂ ಪ್ರೋತ್ಸಾಹನ ನೀಡೋದನ್ನ ಗಮನದಲ್ಲಿಟ್ಕೊಂಡು ಈಗ ಅವ್ರಿಗೆ ಸ್ವಲ್ಪ ಹೋಲ್ಡ್ ಮಾಡಿ ಇತರೆ 16 ಟ್ರೇಡ್ಗಳೇನಿದೆಯೋ ಅವರಿಗೆ ನಾವು ಉತ್ತೇಜನ ಕೊಡ್ತಾ ಇದ್ದೀವಿ. ನಾನು ವಿಶ್ವಕರ್ಮದ ತರಬೇತಿಯನ್ನು ತಗೊಂಡಿದ್ದೇನೆ. ವಿಶ್ವಕರ್ಮ ತರಬೇತಿ ಹೋದಲ್ಲಿ ನಮಗೆ ತುಂಬ ಬೇರೆ ಬೇರೆ ಥರ ಡಿಸೈನು ಅದೆಲ್ಲ ಬ್ಲೌಸ್ ಡಿಸೈನ್ ಎಲ್ಲ ಹೇಳಿಕೊಟ್ರು. ಈಗ ಕಿಟ್ ಬರ್ತದೆ ಅಂತ ಹೇಳಿದ್ದಾರೆ. ಕಿಟ್ ಬಂದ ಮೇಲೆ ನನಗೆ ಅಂದರೆ ವ್ಯವಹಾರಿಕವಾಗಿ ಹೆಚ್ಚಿಸ್ಕೊಳ್ಳೋ ಹಿಂಗೆ ವ್ಯಾಪಾರ ಟೇಲರಿಂಗ್ ಸಾಮಾನು ಅದೆಲ್ಲ ತಂದು ಬೇರೆ ಬೇರೆ ಕಸ್ಟಮರ್ಗೆಲ್ಲ ಕೊಟ್ಟು ನನಗೂ ಉಪಯೋಗ ಆಗ್ತದೆ. ನನಗೆ ಹೊಲಿಗೆ ಹೊಲಿದ್ರಿಂದ ಹೀಗೆ ಲೈನಿಂಗ್ಸು ಲೇಸು ಇಂಥದ್ದೆಲ್ಲ ಖರೀದಿ ಮಾಡಿದ್ರೆ ಅದರಿಂದ ನನಗೂ ಉಪಯೋಗ ಆಗ್ತದೆ. ಈ ಮಹಿಳೆಯರಿಗೆ ಇಂಥದ್ದೊಂದು ಯೋಜನೆ ತಂದದ್ದು ಭಾಳ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ತಂದದ್ದು ತುಂಬ ಒಳ್ಳೇದು ಮಾಡಿದೆ. ಅದರಂತೆ ಮುಂದೆ ನಾವು ಅಭಿವೃದ್ಧಿ ಹೊಂದೋಕೆ ಚಲೋ ಒಳ್ಳೆ ಇದು ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಿದ್ದೆ. ನಾನೊಂದು ಪುಟ್ಟ ಅಂಗಡಿ ಇಟ್ಕೊಂಡಿದ್ದೆ, ಸಣ್ಣ ಅಂಗಡಿ. ಗ್ರಾಮ ಪಂಚಾಯತಿಯಿಂದ ಒಂದು ವಿಶ್ವಕರ್ಮ ಯೋಜನೆದೊಂದು ಸ್ಕೀಮ್ ಬಂದಿತ್ತು. ಆಮೇಲೆ ಅದಕ್ಕೆ ಅರ್ಜಿ ಹಾಕಿದೆ. ಹೊನ್ನಾವರದಲ್ಲಿ ಇಂಟ್ರೂ ತಗೊಂಡ್ರು. ಟ್ರೈನಿಂಗ್ ಹೋಗಿದ್ವಿ ಹೊನ್ನಾವರ. ಆಮೇಲೆ ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟರು. ನಾವು ತುಂಬ ಚೆನ್ನಾಗಿ ಹೊಲಿಯೋಕ್ಕೆ ಕಲಿತರು, ಹೊಲಿಯೋಕ್ಕೆಲ್ಲ ಹೇಳಿಕೊಟ್ರು ಹೀಗೆ ಹೊಲಿಬೇಕು ಅಂತ. ಆಮೇಲೆ ಅದೇ ಇಲ್ಲೇ ಹೊದ್ದು ತುಂಬ ಬಟ್ಟೆ ಹೊದ್ದು ತುಂಬ ಖುಷಿಯಾಯಿತು. ಹೊದ್ದೆ ಎಲ್ಲ ಕೊಟ್ಟಿದ್ದೇನೆ ಇಲ್ಲಿ. ಇದರಿಂದ ನಮಗೆ ತುಂಬ ಒಳ್ಳೆ ಆಗಿದೆ. ಕೇಂದ್ರ ಸರ್ಕಾರದ ಯೋಜನೆಯಿಂದ ತುಂಬ ಖುಷಿ ಅನ್ನಿಸ್ತು. ತಮಗೆಲ್ಲ ಒಳ್ಳೆ ಆಗಿದೆ, ತಮಗೆ ಖುಷಿ ಅನ್ನಿಸ್ತದೆ. ಇವಾಗ ನಾವೇ ದುಡಿಬೋದು ಅಂತ ಅನ್ನಿಸ್ತದೆ. ನಾನು ವಿಶ್ವಕರ್ಮದ ತರಬೇತಿಯನ್ನು ತಗೊಂಡಿದ್ದೇನೆ. ವಿಶ್ವಕರ್ಮ ತರಬೇತಿ ಹೋದಲ್ಲಿ ನಮಗೆ ತುಂಬ ಬೇರೆ ಬೇರೆ ಥರ ಡಿಸೈನು ಅದೆಲ್ಲ ಬ್ಲೌಸ್ ಡಿಸೈನ್ ಎಲ್ಲ ಹೇಳಿಕೊಟ್ರು. ಈಗ ಕಿಟ್ ಬರ್ತದೆ ಅಂತ ಹೇಳಿದ್ದಾರೆ. ಕಿಟ್ ಬಂದ ಮೇಲೆ ನನಗೆ ಅಂದರೆ ವ್ಯವಹಾರಿಕವಾಗಿ ಹೆಚ್ಚಿಸ್ಕೊಳ್ಳೋ ಹಿಂಗೆ ವ್ಯಾಪಾರ ಟೇಲರಿಂಗ್ ಸಾಮಾನು ಅದೆಲ್ಲ ತಂದು ಬೇರೆ ಬೇರೆ ಕಸ್ಟಮರ್ಗೆಲ್ಲ ಕೊಟ್ಟು ನನಗೂ ಉಪಯೋಗ ಆಗ್ತದೆ. ನನಗೆ ಹೊಲಿಗೆ ಹೊಲಿದ್ರಿಂದ ಹೀಗೆ ಲೈನಿಂಗ್ಸು ಲೇಸು ಇಂಥದ್ದೆಲ್ಲ ಖರೀದಿ ಮಾಡಿದ್ರೆ ಅದರಿಂದ ನನಗೂ ಉಪಯೋಗ ಆಗ್ತದೆ. ಈ ಮಹಿಳೆಯರಿಗೆ ಇಂಥದ್ದೊಂದು ಯೋಜನೆ ತಂದದ್ದು ಭಾಳ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ತಂದದ್ದು ತುಂಬ ಒಳ್ಳೇದು ಮಾಡಿದೆ. ಅದರಂತೆ ಮುಂದೆ ನಾವು ಅಭಿವೃದ್ಧಿ ಹೊಂದೋಕೆ ಚಲೋ ಒಳ್ಳೆಯ ಇದು ಮಾಡಿದ್ದಾರೆ ಅಂತ ಹೇಳಿ ಹೇಳ್ತೀನಿ. ನಾನು ಮನೆಯಲ್ಲೇ ಟೇಲ್ರಿಂಗನ್ನು ಅಲ್ಪ ಸ್ವಲ್ಪ ಮಾಡ್ತಾ ಇದ್ದೆ. ಅದು ಕೇಂದ್ರ ಸರ್ಕಾರದಿಂದ ಪಿಎಂ ವಿಶ್ವಕರ್ಮ ಯೋಜನೆಯಲ್ಲಿ ತರಬೇತಿ ಬೇರೆ ಬೇರೆ ತರಬೇತಿಯನ್ನು ಕೊಡ್ತಾ ಇದ್ದಾರಂತ ನನಗೆ ಗೊತ್ತಾಯಿತು. ಆನಂತರ ನಾನು ಅರ್ಜಿಯನ್ನು ಹಾಕಿದೆ, ಟೇಲ್ರಿಂಗ್ಗೆ ಅರ್ಜಿಯನ್ನು ಹಾಕಿದೆ. ನನಗೆ ಒಂದು ವಾರ ಟ್ರೈನಿಂಗು ರೋಮನ್ ಟೆಕ್ನಾಲಜಿ ಅಂತ ಸರ್ ಒಬ್ಬರು ಒಂದು ವಾರ ಟ್ರೈನಿಂಗ್ ಕೊಟ್ಟಿದ್ದರು.
ಅದರಿಂದ ನನ್ನ ಅಕೌಂಟಿಗೆ 4,000 ರೂಪಾಯಿ ಸ್ಟೈಪಂಡ್ ಬಂದಿದೆ. ಮತ್ತು ನಮಗೆ ಲೋನ್ ಕೊಡ್ತೆ ಅಂತ ಹೇಳಿದ್ದಾರೆ, 5%ಅಲ್ಲಿ ಲೋನ್ ಕೊಡ್ತೆ ಅಂತ ಹೇಳಿದ್ದಾರೆ. ಮತ್ತು 100,000 ರೂಪಾಯಿ ಲೋನ್ ಕೊಡ್ತೆ, 200,000 ರೂಪಾಯಿ ಹಿಂಗೆ ಕೊಡ್ತೆ ಅಂತ ಹೇಳಿದ್ದಾರೆ 5%ಅಲ್ಲಿ. ಇದರಿಂದ ನಮಗೆ ಸ್ವ ಉದ್ಯೋಗ ಮಾಡಲು ಮತ್ತಷ್ಟು ಆತ್ಮವಿಶ್ವಾಸ ಹೆಚ್ಚಾಗಿದೆ. ಇದು ಒಂದು ಒಳ್ಳೆ ತರಬೇತಿ ಅಂತಲೇ ಹೇಳ್ಬೋದು. ಮತ್ತು ಭಾಳಷ್ಟು ಮಂದಿ ಪಡೆದುಕೊಂಡಿದ್ದಾರೆ. ನಾನು ಮನೆಯಲ್ಲೇ ಹೊಲಿಗೆ ಮಾಡ್ತಾ ಇದ್ದೆ, ಟೇಲರಿಂಗ್ ಮಾಡ್ತಾ ಇದ್ದೆ, ಚಿಕ್ಕದಾಗಿ ಮನೆಯಲ್ಲೇ ಹೊಲಿಗೆ ಮಾಡ್ತಾ ಇದ್ದೆ. ನಂತರ ವಿಶ್ವಕರ್ಮ ಅಂತ ಒಂದು ಯೋಜನೆ ಬಂತು ಅಂತ ಗೊತ್ತಾಯಿತು. ಅದರಲ್ಲಿ ಅರ್ಜಿ ಹಾಕಿ ಒಂದು ವಾರ ಟ್ರೈನಿಂಗು ತಗೊಂಡ್ರು. ಟ್ರೈನಿಂಗಲ್ಲಿ ಯೂನಿಫಾರ್ಮ್, ಚುಡಿದಾರ ಈ ಥರ ಬಟ್ಟೆ ಹೊಲಿಯೋದನ್ನು ಹೇಳಿಕೊಟ್ರು. ಕಡೆ ಅದ್ರ ನಂತರದಲ್ಲಿ ದೊಡ್ಡ ಉದ್ಯೋಗ ಮಾಡಲಿಕ್ಕೆ 1,00,000 ರೂಪಾಯಿ ಲೋನು ಹೀಗೆ ಕೊಡ್ತೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ನಮಗೆ ಮಹಿಳೆಯವರಿಗೆ ಸ್ವಾವಲಂಬಿಯಿಂದ ಬದುಕಲಿಕ್ಕೆ ತುಂಬ ಸಹಾಯವಾಗಿದೆ. ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಹೊಲಿಗೆಯನ್ನು ಸ್ವ ಉದ್ಯೋಗ ಮಾಡಬೇಕು ಅಂತ ಆಸೆ ಇದೆ. ಗೌರ್ಮೆಂಟಿಂದ ಕಿಟ್ಟು ಮತ್ತು ಲೋನಿಂದೆಲ್ಲ ಬಂದಿದ್ದರೆ ಅನುಕೂಲ ಆಗ್ತದೆ ಮುಂದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.